हेलो नमस्ते ಸ್ನೇಹಿತರೆ ಇದು ನೀವು ನೋಡ್ತಾ ಇದ್ದೀರಾ ದೀಪು ಸೋನು ಎಜುಕೇಟ್ ಯೂಟ್ಯೂಬ್ ಚಾನೆಲ್ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಒಂದು ಹೊಸದಾಗಿ ಇನ್ಫಾರ್ಮೇಷನ್ ಬಂದಿದೆ ಎಸ್ಡಿಎ ಎಕ್ಸಾಮ್ ರದ್ದಾಗಿದೆ ಯಾವುದು ಎಷ್ಟು ಹುದ್ದೆಗಳ ಎಕ್ಸಾಮ್ ಎಲ್ಲದರ ಮಾಹಿತಿಯನ್ನು ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾನು ಮಾಡುವಂಥ ಹೊಸ ಉದ್ಯೋಗ ಮಾಹಿತಿಗಳು ಹೊಸ ಹೊಸ ನ್ಯೂಸ್ಗಳನ್ನು ನೀವು ನೋಡ್ತಾ ಇರಬಹುದು ಸ್ನೇಹಿತರೆ ಈ ಒಂದು ಮಾಹಿತಿ ಬಂದಿರುವಂಥದ್ದು ಮೊನ್ನೆ 6ನೇ ತಾರೀಕು ಪ್ರಕಟಗೊಂಡಿದೆ ಏನಂದರೆ 2018ನೇ ಸಾಲಿನಲ್ಲಿ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯಲ್ಲಿ ಮಾಜಿ ಸೈನಿಕರಿಗೆ ಮಾತ್ರ ಈ ಒಂದು ಹುದ್ದೆಗಳನ್ನು ಮೀಸಲಿರಿಸಿದ್ರು ಗ್ರೂಪ್ ಸಿ ವೃಂದದ ಎಸ್ಡಿಎ ಹುದ್ದೆಗಳಾಗಿತ್ತು 14 ಹುದ್ದೆಗಳಿಗೆ ನೇಮಕಾತಿಯನ್ನು ಹೊರಡಿಸಿದ್ರು ಅರ್ಜಿ ಆಹ್ವಾನಿಸಿದ್ರು ಅದರಲ್ಲಿ 8 ಸಂಘಟಕರು ಹುದ್ದೆ ಕಲ್ಯಾಣ ಸಂಘಟಕರ 8 ಹುದ್ದೆಗಳು ಮಿಲಿಟರಿ ಬಾಲಕರ ವಿದ್ಯಾರ್ಥಿ ನಿಲಯ ಅಧೀಕ್ಷಕರ 6 ಹುದ್ದೆಗಳು ಟೋಟಲ್ ಆಗಿ 14 ಹುದ್ದೆಗಳಿಗೆ ನೇಮಕಾತಿ ಹೊರಡಿಸಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಇವಾಗ ಆ ಒಂದು ನೇಮಕಾತಿಯನ್ನು ರದ್ದತಿಗೊಳಿಸಿದ್ದಾರೆ ಸ್ನೇಹಿತರೆ ಹೌದು 5/3/2019 ಅಧಿಸೂಚನೆ ಸಂಖ್ಯೆ ಆದಂಥ ಈ ಒಂದು ನೇಮಕಾತಿಯನ್ನು KPSCನವರು ರದ್ದುಗೊಳಿಸಿದ್ದಾರೆ ಹಾಗೂ ಈ ಒಂದು ದಿನಾಂಕ ಏನು 2/9/2022 ಅಧಿಸೂಚನೆಯನ್ನು ಹೊರಡಿಸಿ ಈ ಹುದ್ದೆಗಳಿಗೆ ಯಾರೆಲ್ಲ ಅಪ್ಲಿಕೇಶನ್ಸ್ನ ಹಾಕಿದ್ರಿ ಅಪ್ಲಿಕೇಶನ್ ಫೀಸನ್ನು ಕೊಟ್ಟಿದ್ರಿ ಆ ಫೀಸನ್ನು ಕೂಡ ನಿಮಗೆ ರಿಟರ್ನ್ ಮಾಡ್ತೀವಿ ಅಂತ KPSCನವರು ಹೇಳಿದ್ದಾರೆ ಸೊ ಹಾಗಾಗಿ ಈ ಒಂದು 14 ಹುದ್ದೆಗಳ ನೇಮಕಾತಿ ರದ್ದಾಗಿದೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು